ಬಹಳ ಪ್ರಮುಖವಾಗಿರುವಂತ ಎರಡು ವಿಚಾರಗಳು ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಕಾಲದಿಂದಲೂ ಈಗೇನು ಒಂದು 2.5 ತಿಂಗಳಕ್ಕಿಂತ ಹೆಚ್ಚಿನ ಕಾಲದಲ್ಲಿ ಅವರು ಅಧಿಕಾರದಲ್ಲಿ ಇದ್ದಾರೆ 2.5 ತಿಂಗಳಲ್ಲೇ 2.5 ತಿಂಗಳಕ್ಕಿಂತ ಹೆಚ್ಚಿನ ಕಾಲದಲ್ಲಿ ಅಧಿಕಾರದಲ್ಲಿ ಇದ್ದಾರೆ ಯಾವ ರೀತಿ ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಅನ್ನುವಂತ ಆಪಾದನೆ ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ನಿಮಿಷ ನಾವು ಕೇಳ್ತಾ ಇದ್ದೀವಿ ಒಂದು ಎರಡಲ್ಲ ನೂರಾರು ಘಟನೆಗಳು ಕೊಲೆ ಸುಲಿಗೆ ದರೋಡೆ ಭ್ರಷ್ಟಾಚಾರ ಒಂದು ಎರಡು ಘಟನೆಗಳಲ್ಲ ಹಲವಾರು ಘಟನೆಗಳು ಬಹಳಷ್ಟು ಭರವಸೆಗಳನ್ನು ವಿಶ್ವಾಸಗಳನ್ನು ಮೂಡಿಸಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಇವತ್ತು ಸಂಪೂರ್ಣವಾಗಿ ಜನರು ನಿರಾಶಾದಾಯಕವಾಗಿದ್ದಾರೆ ಅವರು ಹೇಳಿದ ಮಾತಿಗೂ ಕಾರ್ಯಕ್ಕೂ ಎರಡಕ್ಕೂ ಸಂಬಂಧವೇ ಇಲ್ಲ ಅವರು ಹೇಳ್ತಿದ್ದ ಮಾತು ನಾವು ಸ್ವಚ್ಛ ಜನಪರವಾಗಿ ಭ್ರಷ್ಟಾಚಾರ ರಹಿತವಾಗಿ ಪಾರದರ್ಶಕವಾಗಿರುವಂಥ ಆಡಳಿತವನ್ನು ಕೊಡ್ತೀವಿ ಅಂತ ಹೇಳಿದರು ಆ ಯಾವ ಮಾತಿಗೂ ಸಂಬಂಧವೇ ಇಲ್ಲ ಆ ಸಂಬಂಧವಿಲ್ಲದೆ ಇವತ್ತೇನು ಮುಖ್ಯಮಂತ್ರಿಗಳು ಎರಡು ಮೂರು ಸೂಪರ್ ಸಿ ಎಂಗಳು ಶಾಡೋ ಸಿ ಎಂಗಳು ಎಲ್ಲ ಸಿ ಎಂಗಳು ಹಲವಾರು ಸಿ ಎಂಗಳು ಹಲವಾರು ನಾಮಕರಣಗಳು ಆಗಿಬಿಟ್ಟಿದ್ದಾವೆ ಅದರಲ್ಲೂ ವಿಶೇಷವಾಗಿ ಎ ಟಿ ಎಂ ಸರ್ಕಾರ ಅಂತ ಇನ್ನೊಂದು ಹೆಸರುವಾಸಿ ಆಗಿಬಿಟ್ಟಿದೆ ಎ ಟಿ ಎಂ ಸರ್ಕಾರ ಇಡೀ ದೇಶಕ್ಕೆ ಬೇಕಾಗಿರೋ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗಿರೋ ಹಣವನ್ನು ಇಡೀ ಕರ್ನಾಟಕದಿಂದನೇ ಕೊಡ್ತಾರೆ ಚುನಾವಣೆಗೆ ಬೇಕಾಗಿರುವಂಥ ಹಣ ಅಸೆಂಬ್ಲಿ ಎಲೆಕ್ಷನ್ ಮಾಡಿದಂಥ ಖರ್ಚನ್ನು ರಿಕವರಿ ಮುಂದಿನ ಲೋಕಸಭಾ ಚುನಾವಣೆಗೂ ರಿಕವರಿ ಮತ್ತು ಅವರು ಶಾಸಕರು ಸಚಿವರು ಮುಖ್ಯಮಂತ್ರಿಗಳು ಎಲ್ಲರ ಡೆಪ್ಟಿ ಸಿ ಎಂ ಎಲ್ಲರ ರಿಕವರಿ ಅಂತ ಆಪಾದನೆಗಳಿದ್ದಾವೆ ಯಾರು ನೋಡ್ರು ವ್ಯಾಕ್ಯೂಮ್ ಮಿಷನ್ ಇಟ್ಕೊಂಬಿಟ್ಟವ್ರೆ ಅಂತ ವ್ಯಾಕ್ಯೂಮ್ ಮಿಷನ್ ಬೆಳೆಯಾದರೆ ಎಲ್ಲಿ 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 ಅಂತ ವ್ಯಾಕ್ಯೂಮ್ ಮಿಷನ್ ಹಾಕಿ ಎಳೆಯೋದೇ ಆಗಿದೆ ಬೆಳೆಯಾದರೆ ರಕ್ತ ಹೀರ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಂಥ ಒಂದು ಎ ಟಿ ಎಂ ಸರ್ಕಾರ ಅವ್ರಿಗೆಲ್ಲ ಟಾರ್ಗೆಟು ಕೇಂದ್ರದಿಂದ ಅವ್ರ ಸಚಿವರುಗಳು ಅಥವಾ ಅವ್ರ ಲೀಡ್ರುಗಳು ಎಲ್ಲರೂ ಎಲ್ಲ ಲೀಡ್ರುಗಳು ಟಾರ್ಗೆಟ್ ಎಷ್ಟು ಟಾರ್ಗೆಟ್ ಟಾರ್ಗೆಟ್ ನಿನ್ಗೆ ಎಷ್ಟು ಟಾರ್ಗೆಟ್ ಆ ಮಂತ್ರಿಗೆ ಎಷ್ಟು ಟಾರ್ಗೆಟ್ ಈ ಮಂತ್ರಿಗೆ ಎಷ್ಟು ಟಾರ್ಗೆಟ್ ಅವನಿಗೆ ಎಷ್ಟು ಟಾರ್ಗೆಟ್ ಇವನಿಗೆ ಎಷ್ಟು ಟಾರ್ಗೆಟ್ ಟಾರ್ಗೆಟ್ ಕೊಡೋದ್ರಲ್ಲೇ ಇದ್ದಾರೆ ಅವರು ಈಗ ಚರ್ಚೆ ಏನಿಲ್ಲ ಟಾರ್ಗೆಟ್ ಇನ್ಕಮಿಂಗ್ ಕಾಲ್ಸ್ ಎಷ್ಟು ನಮ್ಮ ಇನ್ಕಮಿಂಗ್ ಕಾಲ್ಸ್ ಬಗ್ಗೆ ಹೇಳಿ ಏನು ಇನ್ಕಮಿಂಗ್ ಇದೆ ಅದನ್ನು ಹೇಳಿ ಅಂತ ಹೇಳ್ತಾನೆ ಇದ್ದಾರೆ ಸೊ ಹಾಗಾಗಿ ಅವ್ರ ಸಭೆ ನಡೆಯೋದೇ ಇನ್ಕಮಿಂಗ್ ಕಾಲ್ಸ್ ಬಗ್ಗೆ ಚರ್ಚೆ ಮಾಡೋದ್ರ ಬಗ್ಗೆನೇ ಹಾಗಾಗಿ ಈ ರೀತಿ ಟಾರ್ಗೆಟ್ಗಳನ್ನು ಕೊಟ್ಟುಕೊಂಡು ಯಾವ ಟ್ರಾನ್ಸಾಕ್ಷನಲ್ಲಿ ಯಾವ ಮೋಡಲ್ಲಿ ಯಾವ ದಿನಾಂಕದಲ್ಲಿ ನಮಗೆ ತಲುಪಬೇಕಾಗಿರುವಂಥದ್ದು ತಲುಪೋದು ಯಾವಾಗ ಅಂತ ಕೇಳೋದೇ ಆಗಿದೆ ಈ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಆಡಳಿತ ಅಲ್ಲ ಜನರಿಗೆ ಭಾಗ್ಯ ಕೊಟ್ಟು ಆ ಭಾಗ್ಯನೂ ಯಾವ ಪ್ರಕಾರದಲ್ಲಿ ಕೊಡಬೇಕಿತ್ತು ಆ ಭಾಗ್ಯ ಕೊಡೋಕ್ಕೂ ಭ್ರಷ್ಟಾಚಾರ ಭಾಗ್ಯ ಪಡೆಯೋಕ್ಕೂ ಭ್ರಷ್ಟಾಚಾರ ಮತ್ತು ಯಾವ ಕಂಡೀಷನಲ್ಲಿ ಗ್ಯಾರಂಟಿಗಳನ್ನ ಏನು ಕೊಟ್ಟಿದ್ರಲ್ಲ ಐದು ಗ್ಯಾರಂಟಿಗಳು ಐದು ಗ್ಯಾರಂಟಿಗಳನ್ನು ಆ ಕಂಡೀಷನ್ ಇಲ್ಲದೆ ಕೊಡ್ತೀನಿ ಅಂತ ಹೇಳಿದರು ಅದಕ್ಕೆಲ್ಲ ಒಂದೊಂದು 100 ಕಂಡೀಷನ್ಗಳು ಅದಕ್ಕೂ ಮಾತು ತಪ್ಪಿದ್ದು ಮತ್ತು ಆ ಗ್ಯಾರಂಟಿಗಳು ಕೊಡೋಕ್ಕೂ ಹಣ ಮಧ್ಯವರ್ತಿಗಳು ಈ ರೀತಿ ಹೇಳಿದ ಸಮಯ ಕ್ಷಣ ಮಾತ್ರದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣನೇ ಕೊಡ್ತೀನಿ ಅಂದರು ಕ್ಷಣನೂ ಇಲ್ಲ ದಿನಗಳು ಇಲ್ಲ ತಿಂಗಳುಗಳು ಇಲ್ಲ ಇನ್ನೂ ಬರೋಂಗಿಲ್ಲ ಕೆಲವು ಬರ್ತಿದ್ದಾವೆ ಅಂತ ಹಿಂಗೆ ಹಿಂಗೆ ತೋರಿಸ್ತಾ ಇದ್ದಾರೆ ಇನ್ನೂ ಬರುವಂಥದ್ದು ಇದೆ ಸೊ ಇಂಥೆಲ್ಲ ಹಿನ್ನೆಲೆಗಳು YST GST ಎಲ್ಲ ಏನೇನೋ ಹೇಳ್ಕೊಂಡು ಏನೇನೋ ರೂಪುಗಳಿದ್ದಾವೆ ಹಾಗಾಗಿ ಇಂಥ ಒಂದು ವಾತಾವರಣದಲ್ಲಿ ಇದರ ಜೊತೆಯಲ್ಲೇ ಕೊಲೆಗಳು ಅಮಾಯಕರುಗಳನ್ನು ಕೊಲೆ ಮಾಡ್ತಿರೋಂಥದ್ದು ದರೋಡೆ ಆಗ್ತಿರೋಂಥದ್ದು ಮತ್ತು ಎಲ್ಲ IAS ಅಧಿಕಾರಿಗಳನ್ನು ಮಹಾಗಠಬಂಧನ್ ಮಹಾಗಠಬಂಧನ್ ಕಾರ್ಯಕ್ರಮಕ್ಕೆ ಅವರನ್ನು ನಿಯುಕ್ತಿ ಮಾಡಿರುವಂಥದ್ದು ಅವರು ಗುಮಾಸ್ತ್ರ ಥರ ಪಾಪ ಅವ್ರ ಜೊತೆ ಸ್ವಾಗತ ಬಯಸೋಕ್ಕೆ ಯಾವ ಕ್ರಿಮಿನಲ್ ಟ್ರ್ಯಾಕ್ ರೆಕಾರ್ಡ್ ಇರೋಂಥ ವ್ಯಕ್ತಿಗಳಿಗೆ ಸ್ವಾಗತ ಬಯಸೋಕ್ಕೆ ಯಾವ ಪ್ರೋಟೋಕಾಲ್ ಶಿಷ್ಟಾಚಾರಕ್ಕೂ ಅರ್ಹತೆ ಇಲ್ಲದವ್ರಿಗೂ ಸ್ವಾಗತಕ್ಕೆ ಯಾವ ಪ್ರಿನ್ಸಿಪಲ್ ಸೆಕ್ರೆಟರಿಗಳನ್ನು ಒಂದು ರಾಜಕೀಯ ಕಾರ್ಯಕ್ರಮಕ್ಕೆ ಯಾವ ಸರ್ಕಾರವೂ ಬಳಕೆ ಮಾಡಿಲ್ಲ
ಪ್ರಥಮ ಬಾರಿಗೆ ಇತಿಹಾಸ ನಿರ್ಮಾಣ ಮಾಡ ಅದನ್ನು ಪ್ರಶ್ನೆ ಮಾಡಿದ್ರು ಅದಕ್ಕೂ ನಮ್ಮನ್ನು ಸದನದಿಂದ ಹೊರಗಾಕುವಂಥ ಕೆಲಸ.